ವೀಕ್ಷಕರೆಲ್ಲರಿಗೂ ಜಯ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ನಾಡಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಅಗಸ್ತ್ಯ ಮಹರ್ಷಿಯೇ ನಮಃ. ಮಹಾವತಾರ ಬಾಬಾಜಿಯೇ ನಮಃ. ಸಚ್ಚಿದಾನಂದ ಸದ್ಗುರು ಸಾಯಿನಾಥಾಯ ನಮಃ. ಯೋಗಿ ನಾರಾಯಣ ಯತೀಂದ್ರಾಯ ನಮಃ. ಶರವೇಶ್ವರಾಯ ನಮಃ. ಶುಭೋದಯ ಸ್ನೇಹಿತರೆ, ಶುಭ ದಿನ. ಇವತ್ತು 28ನೇ ತಾರೀಕು ಡಿಸೆಂಬರ್ ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲವೆಲ್ಲ ಶರವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ದ್ವಾದಶ ರಾಶಿಗಳ ರಾಶಿಫಲ. ಸ್ನೇಹಿತರ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವಾಗ 10ನೇ ಮನೆಯಲ್ಲಿ ಚಂದ್ರ. ಸೊ ಅದರಿಂದ ತುಂಬ ಒಳ್ಳೆಯ ದಿನ. ಅದರಿಂದ ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ಆಗುತ್ತೆ, ಧಾರಾಳವಾಗಿ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸ್ಬೋದು. ಸೊ ಇವತ್ತು ಬಂದು ರಜಾ ದಿನ, ಶನಿವಾರ. ಸೊ ಯಾವ್ದಾದ್ರೂ ತುಂಬ ಮುಖ್ಯವಾದಂಥ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸ್ಬೇಕು, ಯಾರನ್ನಾದ್ರೂ ಹೋಗಿ ನೋಡಿ ಬರಬೇಕು ಅಂದರೆ ಇವತ್ತು ಹೋಗಿ ನೋಡಿ ಬರ್ತಕ್ಕಂಥದ್ದು ಉತ್ತಮ. ರಾಹು ಕಾಲದ ನಂತರ ಹೋಗಿ ಆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ಬೋದು. ಹೋಗೋಕ್ಕಿಂತ ಮೊದಲು ಯಾವುದಾದ್ರೂ ಹತ್ತಿರದಲ್ಲೇ ಇರತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ, ಪೂಜೆ, ಬಿಲ್ವಪತ್ರೆಯಿಂದ ಮಾಡಿಸಿ ಮುಂದುವರಿತಕ್ಕಂಥದ್ದು ಒಳ್ಳೆಯದಾಗುತ್ತೆ. ತುಂಬ ಅದೃಷ್ಟವಾದಂಥ ಸಂಖ್ಯೆ ನಿಮಗೆ ಇವತ್ತು ಒಂದು. ಎರಡನೇದು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪರವಾಗಿಲ್ಲ, ಇವತ್ತು ಸುಮಾರಾದಂಥ ದಿನ, 9ನೇ ಮನೆಯಲ್ಲಿ ಚಂದ್ರ. ಸೊ ಅದರಿಂದ ಇವತ್ತು ಶನಿವಾರ ಬೇರೆ. ಸೊ ಯಾವತ್ತು ಶುಕ್ರನ ರಾಶಿ ಅಂತೀವಿ ನಾವು ವೃಷಭ ರಾಶಿಯನ್ನು. ಶನಿವಾರ ಒಳ್ಳೆ ದಿನ, ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ಯಾವ್ದಾದ್ರು ಪ್ರಾರಂಭಿಸ್ಬೇಕು ಅನ್ನಿದ್ರೆ ಪ್ರಾರಂಭಿಸಿ. ಜ್ಯುವೆಲ್ರಿ ಬಿಸ್ನೆಸ್ಸಲ್ಲಿ ಇರತಕ್ಕಂಥವ್ರಿಗೆ ಒಳ್ಳೆ ದಿನ. ಟೆಕ್ಸ್ಟೈಲ್ ಬಿಸ್ನೆಸ್ಸು ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ ಒಳ್ಳೆ ದಿನ. ವಿದ್ಯಾರ್ಥಿಗಳಿಗೂ ಒಳ್ಳೆ ದಿನ. ಅವರು ಏನಾದರೂ ಎಜುಕೇಷನ್ ಮೆಟೀರಿಯಲ್ಸ್ ಅವರಿಗೂ ತರತಕ್ಕಂಥದ್ದೆಲ್ಲ ಇತ್ತು ಅಂದರೆ ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆ ತುಂಬ ಚೆನ್ನಾಗಿ ಆಗ್ಬರೋ ಬಣ್ಣ ಬಂದು ಹಸಿರು ಬಣ್ಣ. ಹಸಿರು ಬಣ್ಣವನ್ನು ಇವತ್ತು ಬಳಸ್ತಕ್ಕಂಥದ್ದು ನಿಮ್ಗೆ ಒಳ್ಳೆಯದಾಗತ್ತೆ. ಮೂರನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು ಸುಮಾರಾದಂಥ ದಿನ. ಸೊ ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು, ಯಾವ್ದಾದ್ರು ಓಲ್ಡ್ ಕೆಲಸ ಕಾರ್ಯಗಳಲ್ಲಿ ಯಾವ್ದಾದ್ರು ಒಂದು ಹೊಸ ಸಿಹಿ ಸುದ್ದಿ ಕೂಡ ಬರ್ಬೋದು ನಿಮ್ಮ ಕೆಲಸ ಕಾರ್ಯದಲ್ಲಿ. ಸೊ ಯಾವ್ದಾದ್ರು ಹಣ ಕೊಟ್ಟಿರ್ತಕ್ಕಂಥವ್ರು ಫೋನ್ ಮಾಡಿ ಮಾತಾಡ್ತಕ್ಕಂಥದ್ದು, ನೀವು ಅವರಿಂದ ತಗೋಬೇಕು ಅಂತ ಹೇಳಿದ್ರೆ ಧಾರಾಳವಾಗಿ ಅವ್ರು ಫೋನ್ ಮಾಡಿ ಇದು ಬರ್ತಕ್ಕಂಥದ್ದನ್ನ ಏನಾದರೂ ನೀವು ಕಲೆಕ್ಷನ್ಗೆ ಅಂತ ಪ್ರಯತ್ನಿಸಿದ್ರೆ ಇವತ್ತು ಹಣ ನಿಮಗೆ ಸಿಗೋ ಸಾಧ್ಯತೆ ಇರೋದ್ರಿಂದ ಟ್ರೈ ಮಾಡಿ. ಅದೇ ರೀತಿ ನಿಮಗೆ ತುಂಬ ಚೆನ್ನಾಗಿ ಇವತ್ತು ಆಗ್ಬರ್ತಕ್ಕಂಥ ಬಣ್ಣ ಬಂದು ಬಿಳಿ ಬಣ್ಣ. ಹತ್ತಿರದಲ್ಲೇ ಇರತಕ್ಕಂಥ ಯಾವ್ದಾದ್ರು ವೆಂಕಟೇಶ್ವರ ದೇವಸ್ಥಾನಕ್ಕೆ ಒಂದು ತುಳಸಿಯಿಂದ ಅರ್ಚನೆ ಪೂಜೆಯನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿ ಒಳ್ಳೆಯದಾಗುತ್ತೆ. ಕರ್ಕಟಕ ರಾಶಿಗೆ ಇವತ್ತು 7ನೇ ಮನೆಯಲ್ಲಿ ಚಂದ್ರ. ಸೊ 7ನೇ ಮನೆಯಲ್ಲಿ ಚಂದ್ರ ಅಂತ ಹೇಳೋದ್ರಿಂದ ಸಪ್ತಮದಲ್ಲಿ ಚಂದ್ರ. ಸೊ ಯಾವುದಾದ್ರೂ ವಧುವರರ ಅನ್ವೇಷಣೆಯಲ್ಲಿ ಇರತಕ್ಕಂಥವ್ರಿಗೆ ಇವತ್ತು ವಧುವಿಗೆ ವರ, ವರನಿಗೆ ವಧು, ಅವ್ರ ಕಡೆಯಿಂದ ಏನಾದರೂ ಕ್ರೀಮ್ ಸಿಗ್ನಲ್ ಸಿಗ್ಬೋದು. ಸೊ ನಿಮಗೆ ಉಪಯುಕ್ತಕರವಾದಂಥ ಜಾತಕ ಇತ್ತಂದರೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಸಮಯ. ಇನ್ನು ಮಿಡಲ್ ಏಜಲ್ಲಿ ಇರತಕ್ಕಂಥವ್ರಿಗೆ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಅನಿಸ್ಬೋದು. ಅದಕ್ಕೆ ನೀವು ಮಾಡ್ಕೋಬೇಕಾಗಿರೋದು ಇವತ್ತು ಸೌಮ್ಯವಾಗಿರ್ತಕ್ಕಂಥದಕ್ಕೆ ನೀವು ಬಳಸಬೇಕಾಗಿರೋ ಬಣ್ಣ ಬಿಳಿ ಬಣ್ಣ. ಸಮಾಧಾನವಾಗಿರುತ್ತೆ. ಯಾವ ಮೆಡಿಸನ್ ತಗೊಳ್ತಿರ್ತಾರೋ ತಗೊಳ್ಳಿ, ಹೊಸ ಮೆಡಿಸನ್ನ ಇವತ್ತು ಟ್ರೈ ಮಾಡೋದಕ್ಕೆ ಹೋಗೋದು ಬೇಡ. ಇನ್ನು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಚಂದ್ರ ಬಂದು 6ನೇ ಮನೆ. ಅದರಿಂದ ಸ್ವಲ್ಪ ಕೆಲಸ ಕಾರ್ಯದಲ್ಲ ಸ್ವಲ್ಪ ಅಡ್ಡಿ ಆತಂಕಗಳಾಗ್ಬೋದು. ಅದರಲ್ಲಿ ಎಸ್ಪೆಷಲಿ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರಿಗೆ ಪರವಾಗಿಲ್ಲ. ಒಂದು ಸರ್ಕಾರದ ಯಾವುದಾದ್ರು ಕೆಲಸ ಕಾರ್ಯದಲ್ಲಿ ಸುಪೀರಿಯರ್ಸ್ ಕೆಳಗಡೆ ಕೆಲಸ ಕಾರ್ಯಗಳು ಮಾಡ್ತಿರ್ತಕ್ಕಂಥವ್ರು ಅವ್ರ ಕಡೆಯಿಂದ ಏನಾದರೂ ಕರೆಗಳು ಬಂದು ಈ ಕೆಲಸ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ ಅಂತೇಳಿ ನಿಮ್ಗೊಂದು ಸ್ವಲ್ಪ ಇರಿಸ್ಮೂಸಾಗ್ಬೋದು. ಸಮಾಧಾನವಾಗಿ ಕೆಲಸವನ್ನು ನಿಭಾಯಿಸ್ತಕ್ಕಂಥದ್ದು ಉತ್ತಮ. ಸುಪೀರಿಯರ್ಸಿಂದ ಯಾವ ಕಾರಣಕ್ಕೂ ಇದಕ್ಕೆ ಉದ್ರೇಕಕ್ಕೆ ನೀವು ಒಳಗಾಗೋದು ಬೇಡ. ತುಂಬ ಸಮಾಧಾನವಾಗಿ ನೀವು ಹೋಗೋದಕ್ಕೆ ಉಳಿದು ಉಪಯೋಗಿಸ್ಬೇಕಾಗಿರೋ ಬಣ್ಣ ಬಂದು ಹಳದಿ ಬಣ್ಣ. ತುಂಬ ಸಮಾಧಾನಕರವಾಗಿ ನಿಮ್ಮನ್ನು ತಗೊಂಡು ಹೋಗ್ತಕ್ಕಂಥ ಸಂಖ್ಯೆ ಬಂದು 3. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 50-50 ದಿನ. ವಿದ್ಯಾರ್ಥಿಗಳಿಗೆ ಒಳ್ಳೆ ದಿನ. ಸೊ ಎಜುಕೇಷನ್ ಮೆಟೀರಿಯಲ್ಸ್ ಅದು ಇದು ತರ್ತಕ್ಕಂಥದ್ರು ಒಳ್ಳೆ ದಿನ. ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿಯರ ನಡುವೆ ಏನಾದರೂ ಸ್ವಲ್ಪ ಮುನಿಸಿತ್ತು, ಮಾತಾಡದೆ ಸ್ವಲ್ಪ ದಿನ ಕಾಲ ಕಳೆದಿದ್ವಿ ಅಂದರೆ ಒಂದು ಫೋನ್ ಮಾಡಿ ಏನಮ್ಮ ಚೆನ್ನಾಗಿದೆ ಹಾಗೆ ಹೀಗೆ ಮಾತಾಡಿದ್ರೆ ಸ್ವಲ್ಪ ಪ್ಯಾಚ್ ಅಪ್ ಆಗ್ತಕ್ಕಂಥ ದಿನ. ಅವ್ರ ಕಡೆಯಿಂದ ಸ್ವಲ್ಪ ಪಾಸಿಟಿವ್ ವಿಷಯಗಳು ಬರ್ಬೋದು, ಚೆನ್ನಾಗಿರುತ್ತೆ. ಸೊ ಇದು ಬಿಟ್ಟು ಇವರಿಗೆ ಇವತ್ತು ಸಮಾಧಾನವಾಗಿ ಇರ್ತಕ್ಕಂಥದ್ದಕ್ಕೆ ಇವರು ಉಪಯೋಗಿಸ್ಬೇಕಾಗಿರ್ತಕ್ಕಂಥ ಲಕ್ಕಿ ಟಿಪ್ ಏನಂದರೆ ಉತ್ತರ ತುಂಬ ಚೆನ್ನಾಗಿ ಆಗ್ಬರೋದಿಕ್ಕು. ಇವತ್ತು ಏನೇ ಕೆಲಸ ಪ್ರಾರಂಭಿಸಿದ್ರು ಉತ್ತರಕ್ಕೆ ಮುಖ ಮಾಡಿ ಕೆಲಸವನ್ನು ಪ್ರಾರಂಭಿಸಿದ್ರೆ ಇವರಿಗೆ ಒಳಿತಾಗುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿನ ಬಂದು ಸುಮಾರಾದಂಥ ದಿನ. 50-50 ದಿನ ಅಂದರೆ ತಪ್ಪಾಗಲ್ಲ.
ಅದರಲ್ಲಿ ಹೆಚ್ಚಾಗಿ ಈ ಟೆಕ್ಸ್ಟೈಲ್ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ, ಫ್ಯಾನ್ಸಿ ಐಟಮ್ಸು, ಸ್ಟೇಷನರಿ ಐಟಮ್ಸ್ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥ ದಿನ. ಮಿಕ್ಕಿದ ರೀತಿ ಈ ಕೂಲ್ ಡ್ರಿಂಕ್ಸು ಈ ಥರದ್ದು ಏನಾದರೂ ವಾಟರ್ ರಿಲೇಟೆಡ್ ಕಾಂಡಿಮೆಂಟ್ಸ್ ಬೇಕರಿಯಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಒಳ್ಳೆ ದಿನ. ಮಿಷಿನರಿ ಸಂಬಂಧವಾದಂಥ ಕೆಲಸ ಕಾರ್ಯಗಳು ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳು ಆಗ್ತಕ್ಕಂಥ ದಿನ. ಅನ್ನೋದ್ರಿಂದ ಹೊಸದಾದಂಥ ಟೆಂಡರ್ಸು ಆರ್ಡರ್ಸು ಏನಾದರೂ ಇದ್ರೆ ಇವತ್ತು ಪಾಸ್ ಮಾಡ್ಕೊಳ್ಳೋದು ಹೋಗೋದು ಬೇಡ, ನ್ಯೂಟ್ರಲ್ ಆಗಿರಿ. ತುಂಬ ಚೆನ್ನಾಗಿ ಆಗ್ಬರೋ ಸಂಖ್ಯೆ 5, 5 ಬರೋ ಸಂಖ್ಯೆಯನ್ನು ನೀವು ಫಾಲೋ ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ನಿಮಗೆ. ಅದೇ ರೀತಿ ಇವತ್ತು ವೃಶ್ಚಿಕ ರಾಶಿಗೆ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು ನ್ಯೂಟ್ರಲ್ ಆದಂಥ ದಿನ. ಅದರಿಂದ ಹತ್ತಿರದಲ್ಲೇ ಇರತಕ್ಕಂಥ ಯಾವುದಾದ್ರು ಷಣ್ಮುಖನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಪೂಜೆಯನ್ನು ಮಾಡಿ ಅಲ್ಲಿಂದ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಸ್ವಲ್ಪ ಧೈರ್ಯ ಎಲ್ಲೋ ಕಡಿಮೆ ಆದಂಗೆ ಅನ್ನಿಸುತ್ತೆ. ಸೊ ಅದಕ್ಕೋಸ್ಕರ ಕೆಂಪು ಬಣ್ಣವನ್ನು ನೀವು ಬಳಸಿದ್ರೆ ಸ್ವಲ್ಪ ಕರೇಜಿಯಸ್ ಆಗಿರ್ತೀರಾ, ಸ್ವಲ್ಪ ಫೀಲಿಂಗ್ ಲೋ ಅನ್ನೋ ಥರ ಇರತಕ್ಕಂಥ ದಿನ. ಅನ್ನೋದ್ರಿಂದ ಯಾವುದಾದ್ರು ರುಟೀನ್ ಕೆಲಸ ಇದ್ರೆ ರೆಗ್ಯುಲರ್ ಆಗಿ ಮಾಡ್ಕೊಂಡೋಗಿ ಹೊಸ ಕೆಲಸಗಳನ್ನ ಮುಂದೂಡೋದು ಒಳ್ಳೆಯದು. ಇನ್ನು ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗ್ರಹಣ ಅನ್ನುವುದು ಈಗ ಎರಡನೇ ದಿನ, ಇವತ್ತು 28 ಶನಿವಾರ. ಸೊ 28 ಶನಿವಾರ, ಗ್ರಹಣ ಮುಗಿದು 2 ದಿನ ಆಗಿದೆ. ಸೊ ನಿಮ್ಮ ರಾಶಿಯಿಂದ ಚಂದ್ರ ಬಂದು 2 ಮನೆಗೆ ಹೋಗಿದ್ದಾನೆ. 2 ಮನೆ ಅನ್ನೋದು ವಾಕ್ಸ್ಥಾನ. ಸೊ ವಾಕ್ಸ್ಥಾನ ಕುಟುಂಬ ಸ್ಥಾನ ಅಂತಲೂ ತಗೊಳ್ಳಿ. ಕುಟುಂಬದಲ್ಲಿ ಏನೋ ಒಂದು ಸ್ವಲ್ಪ ಇರಿಸುಮುರುಸುಗಳು ಇರಬೇಕಾಗೋದು. ನೀವು ಅಂದ್ಕೊಂಡಿದ್ದಂಗೆ ಏನೋ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತೀರಿ, ಯಾರಿಗಾದರೂ ದುಡ್ಡು ಕೊಡೋಕ್ಕೆ ಹುಂಚಕ್ಕಾಗದೆ ಸ್ವಲ್ಪ ಕಷ್ಟ ಕೊಡ್ತಕ್ಕಂಥ ಸಮಯ. ಆದ್ದರಿಂದ ಆ ಥರ ಏನಾದರೂ ಒಂದು ಸ್ವಲ್ಪ ಸಮಯ ಪರಿಸ್ಥಿತಿ ಬಂದಾಗ ಸ್ವಲ್ಪ ಸಮಾಧಾನವಾಗಿ ನೀವು ಅದನ್ನು ನಿಭಾಯಿಸ್ತಕ್ಕಂಥದ್ದು ಉತ್ತಮ. ಸೊ ಯಾವುದಾದ್ರೂ ಹತ್ರದಲ್ಲಿರ್ತಕ್ಕಂಥ ಗುರುಗಳ ದೇವಸ್ಥಾನ, ಅಂದರೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಪೂಜೆಯನ್ನು ಮಾಡಿ ಕೆಲಸವನ್ನು ಪ್ರಾರಂಭಿಸೋದು ಒಳ್ಳೆಯದು. ಧೈರ್ಯಕ್ಕೆ 1 ಸೂರ್ಯನ ಸಂಖ್ಯೆ, ಅದೃಷ್ಟ ಸಂಖ್ಯೆಯ ಸಂಖ್ಯೆನ ಬಳಸಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೆಲಸವನ್ನು ಪ್ರಾರಂಭಿಸಿ ಒಳ್ಳೆಯದು. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು ಜನ್ಮದಲ್ಲೇ ಚಂದ್ರ. ಸೊ ಚಂದ್ರ ಅನ್ನೋದ್ರಿಂದ ಸ್ವಲ್ಪ ಒಳ್ಳೆಯ ದಿನ ಅಂದರೆ ತಪ್ಪಾಗಲ್ಲ. ಸೊ 12 ಮನೆಯಲ್ಲಿ ಗ್ರಹಗಳು ಸ್ವಲ್ಪ ತೊಂದರೆ ಕೊಡ್ತಿರೋದ್ರಿಂದ ಪೂರ್ವದಲ್ಲಿ ಏನಾದರೂ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಸೊ ಪೂರ್ವಜನಿಂದ ಬರತಕ್ಕಂಥ ಯಾವುದಾದ್ರೂ ಒಂದು ತಂದೆ ತಾಯಿಯ ಕಡೆಯವ್ರದ್ದು ಏನಾದರೂ ಆಸ್ತಿ ಈ ಥರದ್ದು ಏನಾದರೂ ಇತ್ತು, ಭೂಮಿ ಸಂಬಂಧವಾದಂಥ ಇದೆಲ್ಲ ಯಾವುದಾದ್ರು ಜಗಳಗಳಿಗೆ ಸ್ವಲ್ಪ ಆಸ್ಪದ ಮಾಡಿಕೊಡ್ತಕ್ಕಂಥ ದಿನ. ನೀವು ಪ್ರಾರಂಭಿಸಿರ್ತಕ್ಕಂಥ ಕೆಲಸ ಕಾರ್ಯಗಳಿದೆ ಅದು ಗಟ್ಟಿಮುಟ್ಟಾಗಿ ನಡ್ಕೊಂಡು ಹೋಗುತ್ತೆ. ನಿಮಗೆ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು ನೀಲಿ ಬಣ್ಣ, ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಸಂಖ್ಯೆ 6. ಇನ್ನು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 12 ಮನೆಯಲ್ಲಿ ಚಂದ್ರ ಅಂದರೂ ಕೂಡ ನಾನು 11 ಮನೆಯಲ್ಲಿ ಗ್ರಹಗಳು, 2 ಗ್ರಹಗಳು ತುಂಬ ಗಟ್ಟಿಯಾಗಿ ಗುರುಬಲ ಆಗಲಿ ಶನಿ ಆಗಲಿ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ಆಸ್ತಿ ಪಾಸ್ತಿ ಯಾವುದಾದ್ರು ವ್ಯವಹಾರಗಳು ಖರೀದಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಸಿಗೋ ಸಮಯ. ಅದರಿಂದ ಅದಕ್ಕೆ ಸಕ್ಕದು ಅಂತ ಟ್ರೈ ಮಾಡಿ. ಹಣಕಾಸು ಯಾರಿಗಾದರೂ ಕೊಟ್ಟಿದ್ದರೆ ಅವ್ರನ್ನ ವಸೂಲು ಮಾಡಬೇಕು ಅಂತ ಹೇಳ್ತಕ್ಕಂಥ ಬಾಬ್ತುಗಳಿದ್ರೆ ಇವತ್ತು ಪ್ರಯತ್ನ ಪಡಿ, ಅದರಲ್ಲಿ ಪ್ರಯತ್ನಕ್ಕೆ ಫಲ ಸಿಗ್ತಕ್ಕಂಥ ಸಮಯ. ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಸಂಖ್ಯೆ ನಿಮಗೂ 6. ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದಕ್ಕೆ ಉತ್ತರಕ್ಕೆ ಮುಖ ಮಾಡಿ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸೋದು ಒಳ್ಳೆಯದು. ಇನ್ನು ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿನ 11 ಮನೆಯಲ್ಲಿ ಮಕರ ರಾಶಿಯಲ್ಲಿ ಚಂದ್ರ ಅಂದರೂ ಕೂಡ ಒಳ್ಳೆಯ ದಿನ. ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಒಳ್ಳೆಯ ದಿನ. ಈ ಸ್ಕೂಲ್ ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು ಇವರು ಅಂದ್ಕೊಂಡಿದ್ದ ರೀತಿ ಏನಾದರೂ ಒಂದು ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು, ಅವ್ರು ಅಂದ್ಕೊಂಡಿರೋ ಪ್ರಮೋಷನ್ಸ್ ಅದು ಇದ್ರ ಬಗ್ಗೆ ಮಾತುಕತೆ ಯಾರ ಜೊತೆ ಆದರೂ ನಡೆಸಿದರೆ ಅಲ್ಲಿಂದ ಒಂದು ಸಿಹಿ ಸುದ್ದಿ ಬರ್ತಕ್ಕಂಥದ್ದು ಇವೆಲ್ಲ ಇರ್ತಕ್ಕಂಥದ್ರಿಂದ ಇದನ್ನು ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಆತ್ಮಸ್ಥೈರ್ಯ ತುಂಬೋದಕ್ಕೆ ಇವತ್ತು ಕೊಡ್ತಕ್ಕಂಥ ಸಂಖ್ಯೆ ಯಾವುದಂದ್ರೆ 9. ತುಂಬ ಒಳ್ಳೆಯ ಸಂಖ್ಯೆ, ಕೆಂಪು ಬಣ್ಣ ತುಂಬ ಚೆನ್ನಾಗಿ ಆಗ್ಬರುತ್ತೆ, ಒಳ್ಳೆಯದಾಗುತ್ತೆ. ಸೊ ಸ್ನೇಹಿತರೆ, ನಮ್ಮೆಲ್ಲ ಅಭಿಮಾನಿಗಳು ಅನುಯಾಯಿಗಳು ಒತ್ತಾಯದ ಮೇರೆಗೆ ನಾವು ಮೈಸೂರಿಗೆ ಬರ್ತಾ ಇದ್ದೀವಿ. ಜನವರಿ 3, ಜನವರಿ 4 ಮಂಗಳೂರು ಬರ್ತಾ ಇದ್ದೀವಿ, ಜನವರಿ 5 ಉಡುಪಿ ಬರ್ತಿದ್ದೀವಿ, ಜನವರಿ 6 ನಾವು ಶಿವಮೊಗ್ಗ ಬರ್ತಿದ್ದೀವಿ, ಜನವರಿ 7 ನಾವು ದಾವಣಗೆರೆ ಬರ್ತಿದ್ದೀವಿ, ಜನವರಿ 8 ಮೊಟ್ಟ ಮೊದಲ ಬಾರಿಗೆ ತುಮಕೂರಿಗೆ ಬರ್ತಾ ಇದ್ದೀವಿ. ಸೊ ಅದರಿಂದ ಯಾರೇ ಸ್ನೇಹಿತರು, ಯಾರೇ ನಮ್ಮ ಅಭಿಮಾನಿಗಳು, ಅನುಯಾಯಿಗಳು ಇದ್ದರೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ಸ್ನ ನಿಗದಿ, ನಿಮ್ಮ ಸಂದರ್ಶನದ ವೇಳೆಯನ್ನು ನಿಗದಿಪಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಸ್ನೇಹಿತರೆ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಯಿತು. ಸೊ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಮಾಡ್ತಿದ್ದೀವಿ. ಸೊ ಮತ್ತೆ ನಾಳೆ ಬೆಳಿಗ್ಗೆ ಇದೇ ಬೆಳಿಗ್ಗೆ ತಮ್ಮೆಲ್ಲರೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಅದಿತಿ ನಿಮ್ಮ ಯೂಟ್ಯೂಬ್ ಚಾನಲ್ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು. ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ.